بن مري ಬಂದ್ಬಿಡಿ ಕ್ಲೋಸ್ ಅಪ್ ಸ್ವೀಟ್ ಕ್ಲೋಸ್ ಅಪ್ ಎಲ್ರಿಗೂ ನಮಸ್ತೆ ರೈಟ್ ನ್ಯೂಸ್ ಇಂದ ಎಲ್ಲರೂ ಮಾತಾಡ್ಸೋಣ ಅಂತ ಬಂದಿದ್ದೀನಿ ನಮಸ್ಕಾರ ಬನ್ನಿ ಸರ್ ಬನ್ನಿ ಸರ್ ಸರ್ ಅಣ್ಣ ಸರ್ ಹೇಳಿ ಸರ್ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬ ಅಪ್ಪಾಜಿಯವರ ಹುಟ್ಟುಹಬ್ಬ ಯಜಮಾನನ ಹುಟ್ಟುಹಬ್ಬ ನಮ್ಮ ಕರ್ನಾಟಕ ಸೇವಾ ಸೇನೆಯಿಂದ ವಿಷ್ಣುವರ್ಧನ್ ಮಾರ್ಗದರ್ಶಿಗಳನ್ನ ಮಾಡ್ಕೊಂಡಿದ್ದೀವಿ ಇವ್ರನ್ನ ಸೊ ಇವ್ರ ಪರವಾಗಿ ಇವತ್ತು ಹುಟ್ಟುಹಬ್ಬಕ್ಕೆ ಸ್ವೀಟ್ ಅನಿಸ್ತಾ ಇದ್ದೀವಿ ಓಕೆ ನೀವು ಎಷ್ಟು ಜನ ಟೀಮ್ ಇದ್ದೀರಿ ನಾವು ನಮ್ಮ ಸಂಘಟನೆ ಒಂದು 40 ಜನ ಇದ್ದೀವಿ ಓಕೆ ನೀವು ಅಧ್ಯಕ್ಷರು ಅಧ್ಯಕ್ಷ ಏನೇನು ಕಾರ್ಯಕ್ರಮಗಳಿದೆ ಇವತ್ತು ಇವತ್ತು ಬರೀ ಸಿಹಿ ಹಂಚಿಕೆ ಅಷ್ಟೇ ಮಲ್ಲಾರ್ಪಣೆ ಮಾಡಿ ಸಿಹಿ ಹಂಚಿ ಓಕೆ ಪ್ರತಿ ವರ್ಷನೂ ಮಾಡ್ತೀರಾ ಹೀಗೆ ಮೊದಲೇ ವರ್ಷ ಮಾಡ್ತಾ ಇದ್ದೀವಿ ಓಕೆ ಸೊ ಇವತ್ತು ಏನೇನು ಸಿಹಿ ಹಂಚ್ತಾ ಇದ್ದೀರಿ ಮೈಸೂರು ಪಕ್ಕ ಹಂಚ್ತಾ ಇದ್ದೀವಿ ಹೇಳಿ 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 ಬಿಡಿ ಸರ್ ಬಿಡಿ ಹೇಳಿ ಸರ್ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ರವರು ಕರ್ನಾಟಕದ ಜನತೆ ಕಂಡಂತಹ ಅಪ್ರತಿಮ ಮೇರು ನಟ ಅವರು ಹುಟ್ಟುಹಬ್ಬನ ನಾವು ಆಚರಿಸೋಕ್ಕೆ ತುಂಬ ಸಂತೋಷ ಮತ್ತು ಹೆಮ್ಮೆ ಪಡ್ತೀವಿ ಅಂಥ ಒಬ್ಬ ನಟ ನಮ್ಮ ರಾಜ್ಯದಲ್ಲಿ ಹುಟ್ಟಿದ್ದು ನಮ್ಮ ಕನ್ನಡಿಗರ ಒಂದು ಹೆಮ್ಮೆಯ ವಿಚಾರ ಈ ದಿನ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಕರ್ನಾಡ ಸೇವಾ ಸೇನೆ ವತಿಯಿಂದ ಮಾಲಾರ್ಪಣೆ ಮತ್ತು ಸಿಹಿ ಹಂಚಿಕೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಹಾಗಾಗಿ ನಮ್ಮ ಸೇನೆಯ ಎಲ್ಲ ಕಾರ್ಯಕರ್ತರು ಆಗಮಿಸಿದ್ದಾರೆ ನಾವು ನಮ್ಮ ಕರ್ನಾಟಕ ಸೇವಾ ಸೇನಾ ವತಿಯಿಂದ ಸಮಾಜಮುಖಿ ಕೆಲಸಗಳಾದಂಥ ನಾಡು ನುಡಿ ಭಾಷೆ ಗಡಿ ರಕ್ಷಣೆ ಜನ ರಕ್ಷಣೆ ಹಾಗೂ ಈ ಮೇರು ನಟರ ಹುಟ್ಟುಹಬ್ಬ ಆಚರಣೆ ಮಾಡೋದು ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಮಾಡೋದು ಧನ ಸಹಾಯ ಮಾಡೋವಂಥ ಕೆಲಸ ಮಾಡೋದು ಮತ್ತು ಈ ಅಸಹಾಯಕರಿಗೆ ದುನಿಯಾಗಿ ನಿಲ್ಲೋಂಥ ಕೆಲಸ ಮಾಡೋದು ಹಾಗೂ ಈ ಅನಾಥಾಶ್ರಮಗಳಲ್ಲಿ ಸೌಲಭ್ಯ ಇಲ್ಲದ ಕಡೆ ಅಂಥ ಸೌಲಭ್ಯ ಉತ್ಸವ ಅಂತ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ನಾವು ಈ ಸಂಘಟನೆನ ಮಾಡ್ಕೊಂಡಿದ್ದೀವಿ ಈ ಸಂಘಟನೆ ವತಿಯಿಂದ ಸಮಾಜದಲ್ಲಿ ಏನು ಹಿಂದುಳಿದಂಥ ಜನಗಳಿದ್ದಾರೆ ಅವ್ರನ್ನ ಮೇಲ್ವರ್ಗಕ್ಕೆ ತರಬೇಕು ಅನ್ನೋ ಒಂದು ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತಲೂ ಸಹ ತೀರ್ಮಾನ ಮಾಡಿದ್ದೀವಿ ಮತ್ತು ನಾವು ಈ ಸಂಘದಲ್ಲಿ ಈಗಾಗಲೇ ಸಂಘದ ಅಧ್ಯಕ್ಷರಾದಂಥ ಬಿ ಗಣೇಶ್ ಅವರ ಮಾರ್ಗದರ್ಶನದಲ್ಲಿ ಈಗ ಆಲ್ರೆಡಿ 40 ಜನ ಫೌಂಡರ್ ಮೆಂಬರ್ಸ್ ಇದ್ದಾರೆ ನಾವು ಈ ಒಂದು ಸಂಘಟನೆಯನ್ನು ಜಿಲ್ಲಾದ್ಯಂತ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾಯಿದ್ದೀವಿ ಹಾಗೂ ರಾಜ್ಯಾದ್ಯಂತನೂ ಮುಂದಿನ ದಿನದಲ್ಲಿ ಮಾಡಬೇಕು ಅನ್ನೋ ಒಂದು ಗುರಿನ ಇಟ್ಕೊಂಡು ರಾಜ್ಯ ಪ್ರವಾಸ ಮಾಡಿ ರಾಜ್ಯದ ಅಭಿವೃದ್ಧಿನ ಮಾಡೋವಂಥ ಒಂದು ಕ್ರಮನ ನಮ್ಮ ಸೇನಾ ವತಿಯಿಂದ ಮಾಡಬೇಕು ಅಂತೇಳಿ ನಾವು ತಪ್ಪು ಕಂಡ್ರೆ ಪ್ರಶ್ನೆ ಮಾಡೋದಕ್ಕೆ ನೀವೆಲ್ಲ ಸನ್ನದ್ಧರಾಗಿದ್ದೀರಿ ಖಂಡಿತವಾಗ್ಲೂ ಎಲ್ಲಿ ಯಾರೇ ತಪ್ಪು ಮಾಡಿದ್ರು ಯಾರು ಅಸಹಾಯಕರು ನಮಗೆ ತೊಂದರೆ ಇದೆ ಅಂತ ನಮ್ಮ ಸಂಪರ್ಕ ಮಾಡಿದ್ರು ಅವರಿಗೆ ಒಂದು ನ್ಯಾಯ ಕೊಡಿಸೋ ಅಂತ ಒಂದು ದೃಷ್ಟಿ ಇಟ್ಕೊಂಡು ನಾವು ಈ ಸಂಘಟನೆ ಮಾಡಿದ್ದೀವಿ ಹಾಗೆ ನಿಮ್ಮ ಇದೇ ಮೇಲೆ 4 ಜನ ಮೇರು ನಟರು 4 ಜನ ಮೇರು ನಟ ಅವರ ಮಾರ್ಗದರ್ಶನದಲ್ಲಿ ಅವರ ಒಂದು ಆಶೀರ್ವಾದದಿಂದ ಸಮಾಜಮುಖ ಕೆಲಸ ಮಾಡಬೇಕು ಅಂತ ಹೇಳಿ ನಾವು ಇವತ್ತು ಹೊರಟಿದ್ದೀವಿ ಅದು ನಮಗೆ ಅವರೇನೆ ಒಂದು ಶ್ರೀರಕ್ಷೆ ಅಂತ ನಾವು ಭಾವಿಸಿದ್ದೀವಿ ಸಮಾಜ ಸೇವೆ ಕನ್ನಡ ಉಳಿಯುವಂತ ಕೆಲಸ ಹಾಗೆ ಬಡ ಮಕ್ಕಳಿಗೆ ಸಹಾಯ ಮಾಡುವಂಥದ್ದು ರಕ್ಷಣೆ ಹೌದು ಎಲ್ಲ ಕೆಲಸನೂ ನಾವು ಮಾಡೋಕ್ಕೆ ರೆಡಿ ಇದ್ದೀವಿ ಗುಡ್ ಲಕ್ ಸರ್ ನಿಮ್ಮ ಎಲ್ಲ ಟೀಮ್ ಕೂಡ ಒಳ್ಳೆಯದಾಗಲಿ ಸೊ ಅಂತ ಹೋರಾಟ ಬಂದರೆ ನಮ್ಮನ್ನು ಕೂಡ ಕರೆಯಿರಿ ನಾವು ಬರ್ತವೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮೇಡಮ್ ಅಣ್ಣ
ಇದು ರೈಟ್ ನ್ಯೂಸ್.